ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಕಾನಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. 9:30 ರಿಂದ ಆರಂಭ ಆಗಿದೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ ಕಾನಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಖಾನಾಪುರ ಕ್ಷೇತ್ರದ ಮತದಾರರು. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಇನ್ಪುಟ್ ಎಡ್ ಲೋಕೇಶ್ ಕೌಡ್ರು ನೀಡ್ತಾ ಹೋಗ್ತಾರೆ. ಲೋಕೇಶ್ ಸರ್, ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಖಾನಾಪುರ ವಿಧಾನಸಭಾ ಕ್ಷೇತ್ರದ. ಸೋ ಅಲ್ಲಿನ ಸ್ಥಿತಿಗತಿ ಬಗ್ಗೆ, ಯಾವ ಪಕ್ಷಕ್ಕೆ ಜನರ ಒಲವು ಜಾಸ್ತಿ ಆಗ್ತಾ ಇದೆ, ಸಮೀಕ್ಷೆ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಾದ್ರೆ. ವಿದ್ಯಾ, ಬೆಳಗಾವಿ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಖಾನಾಪುರ ವಿಧಾನಸಭಾ ಕ್ಷೇತ್ರ ಒಂದು ಇಂಪಾರ್ಟೆಂಟ್ ವಿಧಾನಸಭಾ ಕ್ಷೇತ್ರ ಅಂತ ಹೇಳಬಹುದು. ಯಾಕಂತ ಅಂತ ಹೇಳಿದರೆ, ಈ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಶಾಸಕರು ಆರಿಸಿ ಬರ್ತಾ ಇದ್ದರು. ಇತ್ತೀಚೆಗೆ ಕೆಲ ವರ್ಷಗಳಿಂದ ಈಚೆಗೆ ಮರಾಠಿ ಪುಂಡರ ದಬ್ಬಾಳಿಕೆ ಜಾಸ್ತಿ ಆದಂಗೆ ಕನ್ನಡಿಗರು ಅಲರ್ಟ್ ಆದರು. ಈ ಖಾನಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ 80,000 ಮರಾಠಿ ಮತದಾರರು ಇದ್ದಾರೆ. ಹೀಗಾಗಿ MES ಶಾಸಕರೇ ಆರಿಸಿ ಬರ್ತಾ ಇದ್ದರು. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಪೈಪೋಟಿ ನಡೀತಾ ಇದೆ. ಈಗ ಹಾಲಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನಿಂದ ಕಳೆದ 2018ರಲ್ಲಿ ಆರಿಸಿ ಬಂದಿದ್ದಾರೆ, ಮತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹಣಾಹಣಿ ಇದೆ ಹೊರತು MES ಒಂದು ರೀತಿ ನಾಮಾವಶೇಷವಾಗಿದೆ ರಾಜ್ಯದಲ್ಲಿ. ಯಾವಾಗ ವಿಧಾನಸೌಧದಲ್ಲಿ ಅವರ ದಬ್ಬಾಳಿಕೆಯೂ ಜಾಸ್ತಿ ಆಗಿತ್ತೋ ಮರಾಠಿನಲ್ಲೇ ಮಾತಾಡ್ತಿದ್ರು. ವಿಧಾನಸಭೆ ಕಲಾಪಗಳಲ್ಲೂ ಕೂಡ ಕನ್ನಡವನ್ನು ಮಾತಾಡ್ತಿರಲಿಲ್ಲ ಮರಾಠಿ ಶಾಸಕರು, MES ಶಾಸಕರು. ಕನ್ನಡ ಅಂದರೆ ಅವ್ರಿಗೆ ಆಗಲ್ಲ. ನಮ್ಮ ವಿಧಾನಸಭೆ ಕರ್ನಾಟಕದ ಸಂಸತ್ತಿನ ದೇಗುಲ ಅಂತ ಏನಿದೆ ಅದರಲ್ಲಿ, ನಮ್ಮ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಕನ್ನಡವನ್ನು ಮಾತಾಡಲಿಕ್ಕೆ ಅವರು ಅವಮಾನ ಆಗ್ತಾಯಿತ್ತು, ಮರಾಠಿನಲ್ಲೇ ಮಾತಾಡ್ತಿದ್ರು. ಇದಕ್ಕೆ ಪಾಠ ಎಚ್ಚೆತ್ತ ಕನ್ನಡಿಗರು ನಿಜಕ್ಕೂ ಅವರನ್ನು ಠೇವಣಿ ಕಳ್ಕೊಳ್ಳಂಗೆ ಮಾಡಿದ್ದಾರೆ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ಅಲ್ಲಿ ಶಾಸಕರು ಆರಿಸಿ ಬರ್ತಿದ್ದಾರೆ. ಈ ಬಾರಿಯೂ ಕೂಡ ಕಾಂಗ್ರೆಸ್ ಮತ್ತು BJP ನಡುವೆ ಪೈಪೋಟಿ ಇದೆ. 2023ರಲ್ಲಿ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋದು ಶತಸಿದ್ಧ. ಅದೇ ರೀತಿ BJPಯಿಂದ 4-5 ಅಭ್ಯರ್ಥಿಗಳು ಪೈಪೋಟಿಯನ್ನು ನಡೆಸಿದ್ದಾರೆ. ಅದರಲ್ಲಿ ಒಂದು ರೀತಿ ಒಗ್ಗಟ್ಟನ್ನು ಪ್ರದರ್ಶಿಸಿದರೆ BJP ಆರಿಸಿ ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂತ ಅಂದರೆ, ನಮಗೆ ಬಂದಿರುವ ಕರೆಗಳ ಮಾಹಿತಿ ಪ್ರಕಾರ BJP ಭಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಪವರ್ ಟಿವಿಯ ಚುನಾವಣಾ ಸಮೀಕ್ಷೆಯಲ್ಲಿ BJP ಪರವಾಗಿ ಹೆಚ್ಚು ಮತಗಳು ಚಲಾವಣೆ ಆಗ್ತಾ ಇದ್ದಾವೆ. ವಿದ್ಯಾ, ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.